ಆತ್ಮೀಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಇಂದು ವೇಸ್ಟಾಗಿ ಬಿದ್ದಿರುವಂತಹ ಆಯಲ್ ಪೆನಾಯಲ್ ಕ್ಯಾನ್ಗಳನ್ನು ಬಳಸ್ಕೊಂಡ್ಬಿಟ್ಟು ಡೆಕೋರೇಟಿವ್ ಪಾರ್ಟ್ಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳೋಣ ಇದಕ್ಕೆ ನಾವು ವೇಸ್ಟಾಗಿ ಬಿದ್ದಿರುವಂಥ ಈ ಕ್ಯಾನ್ಗಳನ್ನ ನೋಡ್ತಾ ಇರೋ ಹಾಗೆ ಎಲ್ಲ ಇದನ್ನು ನಾನು ರ್ಯಾಪರ್ಗಳನ್ನು ಕಿತ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಗಂಬಿಂಗ್ ಇರುತ್ತೆ ಅದು ಅಷ್ಟು ಸುಲಭವಾಗಿ ಬಿಡೋಲ್ಲ ಹಾಗಾಗಿ ಇದಕ್ಕೆ ನಾನು ಕೆರೊಸಿನ್ ಬಳಸ್ಕೊಂಡು ಅಂದರೆ ಸೀಮೆಣ್ಣೆನ ಬಳಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಸೀಮೆಣ್ಣೆ ಇಲ್ಲ ಅಂತಂದರೆ ಡೀಸೆಲ್ ಅಥವಾ ಪೆಟ್ರೋಲ್ಗಳನ್ನು ಬಳಸಿ ಈ ರೀತಿ ಎಲ್ಲ ಅದಕ್ಕೆ ಹಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಟ್ರೆ ಎಲ್ಲ ಗಮ್ಮು ಬಿಟ್ಕೊಳ್ಳುತ್ತೆ ನಂತರ ಅದನ್ನು ಬ್ಲೇಡಿನ ಸಹಾಯದಿಂದ ನಿಧಾನವಾಗಿ ಕೆರೆದ್ರೆ ಎಲ್ಲ ಗಮ್ ಕೂಡ ರಿಲೀಸ್ ಆಗುತ್ತೆ ನಂತರ ಸೋಪ್ ವಾಟರ್ನ ಹಾಕಿಬಿಟ್ಟು ಕ್ಲೀನಾಗಿ ಶುಚಿ ಮಾಡಿಕೊಂಡ್ರೆ ನಮ್ಮ ಕ್ಯಾಂಡ್ಗಳು ತುಂಬಾ ಕ್ಲೀನಾಗಿ ಫ್ರೆಶ್ ಆಗಿ ರೆಡಿಯಾಗುತ್ತೆ ನಂತರ ಒಳ್ಳೆಯ ನೀರಿನಿಂದ ಒಂದ್ಸಲಿ ತೊಳ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನಾಗಿ ಪ್ರಿಪೇರ್ ಆಗುತ್ತೆ ಈ ರೀತಿ ಸ್ವಲ್ಪ ಡ್ಯಾಮೇಜ್ ಆಗಿರೋಂಥ ಇದಕ್ಕೆ ಕ್ಯಾನಿಗೆ ನಾವು ನೀರು ತುಂಬಿದ್ರೆ ಅದು ಸ್ವಲ್ಪ ಮೇಲೆ ಉಬ್ಬಿ ಬರುತ್ತೆ ಅದನ್ನ ನಾವು ಡಿಸೈನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ಡಿಸೈನ್ ಮಾಡಬೇಕಾದ್ರೆ ಒಳಗೆ ಉಬ್ಬು ತಗ್ಗು ಇರುತ್ತೆ ಹಾಗಾಗಿ ಇದನ್ನು ನಾವು ನೀರು ತುಂಬಿಬಿಟ್ಟು ಇದನ್ನು ನೋಡಿ ಈಗ ಹೊರಗಡೆ ಬಂದಿದೆ ಅದು ಒಳಗೆ ಇದಾಗಿರೋದು ಇದನ್ನು ಡಿಸೈನ್ ಮಾಡೋದಕ್ಕೆ ಈಗ ನಾವು ಈಸಿಯಿಂದ ಬಳಸ್ಕೋಬೋದು ಇದನ್ನೆಲ್ಲ ಕ್ಲೀನಾಗಿ ಒಣಗಿರೋ ಬಟ್ಟೆನಲ್ಲಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡು ನಾವು ಇದಕ್ಕೆ ಡಿಸೈನ್ ಮಾಡೋಂಥ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಇಂಚಿನ ಪೇಪರ್ ಗಮ್ ಟೇಪ್ ಸಿಗುತ್ತೆ ಇದು ಹಾರ್ಡ್ವೇರ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಈಸಿಯಾಗಿ ಈ ಗಮ್ ಟೇಪ್ ಬಳಸ್ಕೊಂಬಿಟ್ಟು ನಾವು ನಮಗೆ ಬೇಕಾದಂತಹ ತರಾವರಿ ಡಿಸೈನನ್ನು ನಾವು ರೆಡಿ ಮಾಡ್ಕೋಬೋದು ಇದು ಉದಾಹರಣೆಗೆ ಅಂತೇಳಿ ಒಂದು ಪ್ರಿಪೇರ್ ಮಾಡದೇ ಇರೋವಂಥ ಡಿಸೈನನ್ನು ನಾವು ತೋರಿಸ್ತಾ ಇದ್ದೀವಿ ಗಮ್ ಟೇಪ್ ತುಂಬ ಈಸಿಯಾಗಿ ಇದಕ್ಕೆ ಅಂಟುತ್ತೆ ಅದನ್ನು ಈ ರೀತಿ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ರೆಡಿ ಮಾಡ್ಕೊಂಡಂಥ ಡಿಸೈನರ್ ಈ ಕ್ಯಾನ್ ನಾವು ಪೇಂಟಿಂದ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಕ್ಯಾನ್ಗಳನ್ನು ನಾವು ನಮ್ಮ ಗಾರ್ಡನ್ನ ಟೆರೆಸ್ ಗಾರ್ಡನ್ ಆಗ್ಬೋದು ಅಥವಾ ಹೋಮ್ ಗಾರ್ಡನ್ ಆಗ್ಬೋದು ಕಾಂಪೌಂಡ್ಗಳ ಮೇಲೆ ಈಸಿಯಾಗಿ ಪ್ಲೇಸ್ ಮಾಡ್ಬೋದು ತುಂಬ ಅಂದವಾಗಿ ಚೆನ್ನಾಗಿ ಕಳಿಸುತ್ತೆ ಅದರ ಜೊತೆಗೆ ನಮ್ಮ ಟೆರೆಸ್ಗೆ ಹೋಗುವಂಥ ಸ್ಟೇರ್ ಕೇಸ್ಗಳಿರುತ್ತಲ್ಲ ಆದರೆ ಎರಡೂ ಬದಿಗಳಿಗೂ ಕೂಡ ಈ ಕ್ಯಾನ್ಗಳನ್ನು ಮಣ್ಣು ತುಂಬಿಟ್ಟು ಇದರಲ್ಲಿ ಪಾಟ್ ಲೆಕ್ಕದಲ್ಲಿ ನಾವು ಬಳಸ್ಕೋಬೋದು ಇದಕ್ಕೆ ಅಂದವಾದ ಚಂದವಾದಂತಹ ಹೂಗಳ ಒಂದು ಸಸಿಗಳನ್ನು ನೆಟ್ಬಿಟ್ಟು ನಾವು ಇದನ್ನು ಪಾಟ್ಗಳ ಥರ ಬೆಳಕೊಬೋದು ಇದು ನೋಡೋದಕ್ಕೆ ತುಂಬ ಅಂದವಾಗಿರುತ್ತೆ ಇಲ್ಲಿ ನಿಮಗೆ ಬೇಕಾದಂತಹ ಡಿಸೈನನ್ನು ನೀವು ಒಂದು ಡ್ರಾ ಮಾಡ್ಕೋಬೇಕಾಗುತ್ತೆ ಪೆನ್ಸಿಲ್ ಅಥವಾ ಪೆನ್ನ ಸಹಾಯದಿಂದ ಟೋಟಲಿ ಅದರ ನಂತರ ಇದನ್ನು ನಾವು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಪೇಂಟಿಂಗ್ ಮಾಡಬೇಕಾಗುತ್ತೆ ಇದನ್ನು ಸಿಂಪಲ್ ಡಿಸೈನನ್ನು ಇಲ್ಲಿ ಮೊದಲನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದರ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ವೆರೈಟಿ ವೆರೈಟಿ ಡಿಸೈನ್ಗಳು ಬರುತ್ತೆ ಡಿಸೈನಿಂಗ್ ಡ್ರಾಯಿಂಗ್ಗಳು ಬರುತ್ತೆ ಅದನ್ನು ನೀವು ಆರಾಮಾಗಿ ಮನೆಯಲ್ಲೇ ತಯಾರಿಸ್ಕೊಬೋದು ಇದನ್ನು ಮನೆಯಲ್ಲಿರುವಂಥ ಗೃಹಿಣಿಯರು ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳು ಯಾರು ಬೇಕಾದರೂ ಕೂಡ ತಯಾರು ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೋಬೋದು ಇದನ್ನು ಬಳಸ್ಕೊಂಡ್ಬಿಟ್ಟು ಅಲ್ಪ ಖರ್ಚಿನಲ್ಲೇ ತುಂಬ ಅಂದವಾಗಿ ಆಕರ್ಷಕವಾಗಿ ಕಾಣಿಸುವಂಥ ಗಾರ್ಡನ್ನ ನಾವು ತಯಾರು ಮಾಡ್ಕೋಬೋದು ಈ ಪಾಟ್ಗಳನ್ನು ಈಸಿಯಾಗಿ ಪ್ಲೇಸ್ ಮಾಡ್ಬೋದು ಮತ್ತು ತುಂಬ ಸುಲಭವಾಗಿ ಇದನ್ನು ಡ್ರಾಯಿಂಗ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನಮ್ಮ ಕ್ರಿಯೇಟಿವ್ನೆಸ್ಸನ್ನು ಮೇ ಮಿಕ್ಸ್ ಮಾಡಿದ್ವಿ ಅಂತಂದರೆ ಇವುಗಳ ಚೆಂದ ಸೊಬಗೆ ಬೇರೆ ಆಗಿರುತ್ತೆ ಅದು ಇನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಒಂದೊಂದು ತೋರಿಸ್ತೀನಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ಯಾವ ರೀತಿ ಡಿಸೈನ್ಗಳು ಮಾಡ್ಬೋದು ನೀವು ಯಾವ ರೀತಿ ಡಿಸೈನ್ಗಳನ್ನು ಮಾಡಿದ್ದೀರಾ ಅನ್ನೋದು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತಿಳಿಸ್ಬೋದು ನಮ್ಮ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ಅದನ್ನು ಬಳಸ್ಕೊಂಡ್ಬಿಟ್ಟು ನೀವು ನೀವು ಮಾಡಿರೋಂಥ ಡಿಸೈನು ಮತ್ತು ಪಾಟ್ ಡಿಸೈನ್ಗಳು ನಮಗೂ ಕೂಡ ಕಳಿಸ್ಕೊಡಿ ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನಮ್ಮ ಇತರ ವೀಕ್ಷಕರಿಗೂ ಕೂಡ ನಿಮ್ಮ ಹೆಸರಿನ ಸಮೇತ ತೋರಿಸ್ಕೊಡ್ತೀವಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀರಾ ನೀವು ಯಾವ ಒಂದು ಡಿಸೈನ್ಗಳನ್ನು ಯಾವ್ಯಾವ ರೀತಿ ಬಳಸ್ಕೊಂಡು ಯಾವ್ಯಾವ ಕ್ರಿಯೇಟಿವ್ನೆಸ್ಸನ್ನು ನಿಮ್ಮ ಕ್ರಿಯೇಟಿವ್ನೆಸ್ಸನ್ನು ತೋರಿಸಿದ್ದೀರಾ ಅನ್ನೋದನ್ನು ನಾವು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಈ ರೀತಿ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಗಮಟೆಪ್ಪನ್ನು ಹಾಕೊಂಡ್ಬಿಟ್ಟು ನಮಗೆ ಬೇಕಾದಂಥ ಡಿಸೈನ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಹೂವು ಮತ್ತು ಸ್ಟ್ರೈಪ್ಸು ಇದನ್ನು ಗಾರ್ಡನ್ ಡಿಸೈನ್ ಥರ ಮನೆ ಡಿಸೈನ್ ಥರ ರೆಡಿ ಮಾಡೋಕ್ಕೆ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀವಿ ಇದನ್ನು ನೋಡಿಬಿಟ್ಟು ನೀವು ಕೂಡ ನಿಮ್ಮಲ್ಲಿರುವಂಥ ಕ್ರಿಯೇಟಿವ್ನೆಸ್ಸನ್ನು ಇಲ್ಲಿ ತೋರಿಸ್ಕೋಬೋದು ಇದಕ್ಕೆಲ್ಲ ನಾವು ಅನಾಮಲ್ ಪೇಂಟನ್ನು ಬಳಸ್ತೀವಿ ಅನಾಮಲ್ ಪೇಂಟ್ ತುಂಬ ಈಸಿಯಾಗಿ ಇದಕ್ಕೆ ಕೂರುತ್ತೆ ಬಟ್ ಡ್ರೈಯಿಂಗ್ ಟೈಮು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಆದರೂ ತೊಂದರೆ ಇಲ್ಲ ಒಂದು ಟ್ವೆಲ್ ಅವರ್ಸ್ವರೆಗೂ ಡ್ರೈ ಮಾಡೋದಕ್ಕೆ ಇಡಬೇಕಾಗತ್ತೆ ಧೂಳು ಬೀಳದೆ ಇರೋವಂಥ ಜಾಗದಲ್ಲಿ ಆ ಒಂದು ಕೇರ್ಗಳನ್ನು ನಾವು ತೊಗೊಂಡ್ಬಿಟ್ಟು ಇದನ್ನು ಪೇಂಟಿಂಗ್ ಮಾಡಿಕೊಂಡ್ರೆ ತುಂಬ ಶೈನಿಂಗ್ ಆಗಿರುತ್ತೆ ಈ ಪ್ಲಾಸ್ಟಿಕ್ ಕ್ಯಾನ್ಗಳ ಮೇಲೆ ನೋಡೋದಕ್ಕೆ ತುಂಬ ಅಂದವಾಗಿ ಚೆಂದವಾಗಿ ಕಾಣಿಸುತ್ತೆ ಈ ವಿಡಿಯೋದಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ನಾವು ಏಷ್ಯನ್ ಪೇಂಟ್ನ ಅಪ್ಕೊಲೆಟ್ ಪೇಂಟನ್ನು ಇದ್ದೀವಿ ಅಪ್ಕೊಲೆಟ್ ಪೇಂಟು ಅಪ್ಕೊಲೆಟ್ ಎನಾಮೆಲ್ ಪೇಂಟು ತುಂಬ ಚೆನ್ನಾಗಿರುತ್ತೆ ತುಂಬ ಹಳೆ ಕಂಪ್ನಿ ಆಗಿದ್ದರಿಂದ ಇದರ ಮೇಲೆ ನಾವು ಈಸಿಯಿಂದ ಭರವಸೆ ಮಾಡ್ಬೋದು ಮತ್ತು ಇದೆಲ್ಲ ಪೇಂಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಫಸ್ಟು ನಾವು ಕ್ಲೀನಾಗಿ ಕಲಿಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಕೋಟ್ ಪೇಂಟನ್ನು ನಾವು ಹಾಕ್ಕೋಬೇಕಾಗತ್ತೆ ಪೇಂಟಿಂಗಿಗೆ ನೀವು ಬ್ರಷ್ಗಳನ್ನು ಬಳಸ್ಬೋದು ಬ್ರಷ್ ಇಲ್ಲ ನಿಮ್ಮಲ್ಲಿ ಅಂತಂದರೆ ಯಾವುದಾದ್ರೂ ಸ್ಪಂಜ್ಗಳನ್ನು ಕೂಡ ಬಳಸ್ಕೋಬೋದು ಅಥವಾ ಹತ್ತಿನಲ್ಲೇ ನೀವು ಇದನ್ನು ಪೇಂಟ್ ಕೂಡ ಮಾಡ್ಬೋದು ಇದಕ್ಕೆ ಬ್ರಷ್ಷೇ ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಅಥವಾ ಈಸಿಯಾಗಿ ಹಾರ್ಡ್ವೇರ್ ಶಾಪ್ಗಳಲ್ಲಿ ನಿಮಗೆ ಈ ಥರ ಬ್ರಷ್ಗಳು ಕೂಡ ಸಿಗುತ್ತೆ ಅಥವಾ ಸ್ಟೇಷನರಿ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಈ ಪೇಂಟಿಂಗು ನಮಗೆ ಬೇಕಾಗಿರೋ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ದೀವಿ ಇದರಲ್ಲಿ ನೀವು ಕೂಡ ನಿಮ್ಮ ಕಸ್ಟಮ್ ಪೇಂಟಿಂಗ್ಸನ್ನು ನೀವು ಯಾವ ಥರ ಕಲರ್ಗಳು ಬೇಕೋ ಆ ರೀತಿ ಕಲರ್ಗಳನ್ನ ಬಳಸ್ಕೊಂಡು ನೀವು ತಯಾರು ಮಾಡ್ಕೋಬೋದು ಈ ಕಲರ್ ಮಿಕ್ಸಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀವಿ ಈ ರೀತಿ ಕಲರ್ ಮಿಕ್ಸಿಂಗನ್ನು ನೀವು ಮಾಡಿಕೊಂಡು ಈಸಿಯಾಗಿ ನಿಮ್ಮ ಕ್ಯಾನ್ಗೆ ಡೆಕೋರೇಷನನ್ನು ಮಾಡ್ಕೋಬೋದು ಇವೆಲ್ಲ ಏನು ಅಂತಂದರೆ ಮನೆ ಮಂದಿ ಜೊತೆ ಕೂತ್ಕೊಂಡು ಜೊತೆಗೆ ನಮ್ಮ ಮಕ್ಕಳಿರ್ತವೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಕೂಡ ಈ ಕ್ರಿಯೇಟಿವ್ನೆಸ್ಸನ್ನು ನೀವು ತೋರಿಸ್ಬೇಕು ಈಗಲಿಂದನೇ ಬೆಳೆಸ್ಬೇಕು ಅವರಿಗೆ ಮನೆಯಲ್ಲಿ ಮೊದಲು ಹೇಳ್ದಂಗೆ ಮನೆಯೇ ಮೊದಲ ಪಾಠಶಾಲೆ ಥರ ಆಗಬೇಕು ಯಾಕೆಂತಂದರೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ಪಾಠಗಳನ್ನು ನಾವು ಮನೆಯಲ್ಲಿ ಮಾಡ್ತಾಯಿಲ್ಲ ಮೊದಲಾದರೆ ಅಜ್ಜಿ ಅಜ್ಜಿಯಂದ್ರೆ ಇರೋರು ಅವರು ಯಾವುದಿಲ್ಲ ಒಂದಿಲ್ಲ ಒಂದು ಕ್ರಿಯೇಟಿವ್ ವರ್ಕ್ಗಳನ್ನು ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಬಿಟ್ಟು ನಾವು ಕಲಿತ್ಕೊಳ್ತಾ ಇದ್ವಿ ನಮಗೂ ಕೂಡ ಈ ಮೊದಲು ಗಾರ್ಡನಿಂಗ್ ಮಾಡುವಂಥ ಒಂದು ಕಲೆನ ನಮ್ಮ ಅಜ್ಜಿಯಿಂದಲೇ ಬಂದಿರೋದು ಏಕೆಂದರೆ ನಾನು ನಾಲ್ಕನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಮನೆ ಹಿಂದೆ ತೋಟ ಇತ್ತು ನಮ್ಮ ಅಜ್ಜಿ ಕೂಡ ಇರ್ತಾಯಿದ್ರು ಅವರಿಗೆ ಸ್ವಲ್ಪ ಹೆಲ್ತ್ ಸರಿ ಇರ್ತಾ ಇದ್ದಿಲ್ಲ ಹಾಗಾಗಿ ಅವರು ಫಂಕ್ಷನ್ನು ಅಲ್ಲಿ ಇಲ್ಲಿ ಎಲ್ಲೂ ಕೂಡ ಹೋಗ್ತಾ ಇದ್ದಿಲ್ಲ ಫಂಕ್ಷನ್ಗಳಿಗೆ ನಮ್ಮ ಅಪ್ಪ ಅಮ್ಮ ಹೋಗ್ತಾಯಿದ್ರು ಅಂತಂದರೆ ಆ ಟೈಮ್ನಲ್ಲಿ ನಾವು ನಮ್ಮ ಅಜ್ಜಿ ಜೊತೆ ಇದ್ವಿ ನಮ್ಮ ಅಜ್ಜಿ ನಮಗೆ ತಿನ್ನೋದಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಕೊಟ್ಬಿಟ್ಟು ಆಗಿನ ಕಾಲದಲ್ಲಿ ತುಂಬ ಹೆಚ್ಚಿದ್ರು ಐದು ರೂಪಾಯಿ ಹತ್ತು ರೂಪಾಯಿ ಅಂದರೆ ಐವತ್ತು ನೂರು ರೂಪಾಯಿ ಲೆಕ್ಕಕ್ಕೆ ನಮಗೆ ಆಸೆ ತೋರಿಸ್ಬಿಟ್ಟು ಇಟ್ಕೊಳ್ತಾ ಇದ್ರು ಜೊತೆಯಲ್ಲಿ ಹಾಗೆ ಹಿಡ್ಕೊಂಡಾಗ ಏನು ಮಾಡ್ತಾಯಿದ್ರು ಹಿತ್ತಲಿನಲ್ಲಿ ಕೊತ್ತಂಬರಿ ಗಿಡ ಬೆಳೆಸೋದು ಬಳ್ಳಿಗಳನ್ನು ಹಾಕೋದು ಅಗಿಯೋದು ಗುಳಿ ಮಾಡಿಸೋದು ಈ ರೀತಿ ಇದೆಲ್ಲ ನಮಗೆ ಟ್ರೈನಿಂಗ್ ಕೊಡ್ತಾಯಿದ್ರು ಅದು ನಮಗೆ ಆಟದ ಜೊತೆ ಇದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಇದ್ದಿಲ್ಲ ಈಗ ಆ ನೆನ್ ದಿನಗಳನ್ನು ನೆನಪಿಸ್ಕೊಂಡ್ರೆ ನಾವು ಎಷ್ಟೋ ಟ್ರೈನಪ್ ಆಗಿದ್ದೀವಿ ಆವಾಗ್ಲಿಂದಾನೆ ಅಂಥೇಳಿ ತುಂಬಾ ಖುಷಿಯಾಗುತ್ತೆ ಈ ಕ್ರಿಯೇಟಿವ್ನೆಸ್ ಎಲ್ಲ ನಾವು ಈಗಲಿಂದನೇ ನಮ್ಮ ಮಕ್ಕಳಿಗೆ ಬೆಳೆಸಬೇಕು ಇದೇನಾಗುತ್ತೆ ಅಂತಂದರೆ ಮುಂದೆ ಅವರು ಬೆಳೆದು ದೊಡ್ಡವರಾದ ಮೇಲೆ ಅವರ ಮನಸ್ಸಿನಲ್ಲಿ ಹಾಗೆ ಒಂದು ನೆನಪು ಸವಿ ನೆನಪಾಗಿ ಉಳಿಯುತ್ತೆ ಅವ್ರು ನೆನೆಸ್ಕೊಂಡು ಅವ್ರ ಮಕ್ಕಳಿಗೂ ಕೂಡ ಇದೇ ರೀತಿ ಟ್ರೈನ್ ಅಪ್ ಮಾಡ್ತಾರೆ ಯಾಕೆ ಅಂದರೆ ಈಗ ಈಗಿನ ಜನ್ರೇಷನಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗ್ತಾಯಿದೆ ಎಲ್ಲ ಸಂಬಂಧಗಳು ಕೂಡ ಕಳಿಸ್ಕೊಂಡು ಹೋಗ್ತಾಯಿದೆ ನೀವೇ ನೋಡ್ತಾ ಇರ್ಬೋದು ಮೊದಲಿದ್ದಷ್ಟು ಪ್ರೀತಿ ಪ್ರೇಮ ಈಗಿನ ನಮ್ಮ ಜನ್ರೇಷನ್ನಲ್ಲಿ ನಮ್ಮ ಮಕ್ಕಳಲ್ಲಿ ಬೆಳೀತಾ ಇಲ್ಲ ಇದಕ್ಕೆ ಮೇಯ್ನ್ ಕಾರಣ ಏನು ಅಂತಂದರೆ ನಾವೇ ಡೈರೆಕ್ಟಾಗಿ ಹಾಕ್ತೀವಿ ಯಾಕೆ ಅಂತಂದರೆ ನಾವು ಸ್ವತಂತ್ರವಾಗಿ ಇರೋದಕ್ಕೆ ಬಯಸ್ಬಿಟ್ಟು ನಮ್ಮ ಅಜ್ಜ ಅಜ್ಜಿ ಜೊತೆ ಅಥವಾ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟಪಡಲ್ಲ ಈ ಕಾರಣದಿಂದ ನಾವು ಎಲ್ಲ ಹೊರಗೆ ಬಂದುಬಿಟ್ಟು ಇಂಡಿಪೆಂಡೆಂಟ್ ಆಗಿರ್ತೀವಿ ಮಕ್ಕಳಿಗೆ ನಾವು ಶಾಲೆಗೆ ಹೋಗ್ತೀವಿ ಶಾಲೆಗೆ ಕಳಿಸ್ತೀವಿ ಅಲ್ಲಿಂದ ಟ್ಯೂಷನಿಗೆ ಕಳಿಸ್ತೀವಿ ಮನೆಯಲ್ಲಿರೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಬಿಡಲ್ಲ ನಮ್ಮ ಜೊತೆ ಬೆರೆಯೋದಕ್ಕೂ ಬಿಡೋಲ್ಲ ಅವರಿಗೋಸ್ಕರ ನಾವು ಟೈಮ್ ಕೊಡೋದಕ್ಕೂ ಕೂಡ ಆಗಲ್ಲ ಯಾಕೆ ಅಂತಂದರೆ ಬಿಸಿ ಶೆಡ್ಯೂಲ್ ಆ ಥರ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಲ್ಲಿ ಕ್ರಿಯೇಟಿವ್ನೆಸ್ ಹೋಗಿಬಿಡುತ್ತೆ ಇದೆಲ್ಲ ನಾನು ಇಲ್ಲಿ ತೋರಿಸ್ತಾ ಇರೋದು ನಾವು ಕ್ರಿಯೇಟ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಪೇಪರ್ ಶೀಟ್ನಲ್ಲಿ ಇದನ್ನು ಸ್ಪಂಜಿನಿಂದ ಕಲರಿಂಗನ್ನು ಈ ರೀತಿ ಒತ್ತುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಣಗಿದ ಎಲೆ ರೀತಿ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮಗೆ ಇಷ್ಟ ಬಂದಂತಹ ಒಂದು ಕಸ್ಟಮ್ ಡಿಸೈನನ್ನು ಕ್ರಿಯೇಟ್ ಮಾಡಿಕೊಂಡು ಕಸ್ಟಮ್ ಕಲರ್ಸನ್ನು ಬಳಸ್ಕೊಂಡು ನಿಮ್ಮ ಡಿಸೈನನ್ನು ರೆಡಿ ಮಾಡ್ಬೋದು ಈ ರೀತಿ ರೆಡಿ ಮಾಡ್ತಾ ಹೋದರೆ ಒಂದಕ್ಕಿಂತ ಒಂದು ಬೆಟರ್ ಡಿಸೈನ್ಗಳು ಬಂದೇ ಬರುತ್ತೆ ಪ್ರತಿಯೊಂದು ಸೂಪರಾಗಿರುತ್ತೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಿಲ್ಲ ಒಂದು ಕಲೆ ಅಡುಗೆ ಇರುತ್ತೆ ಅದನ್ನು ನಾವು ಹೊರತರಬೇಕು ಅಷ್ಟೇ ಮೇನ್ ಇಂಪಾರ್ಟೆಂಟು ನೋಡಿ ಈ ರೀತಿ ನಾವು ಬ್ರಷ್ಗಳಿಂದ ಇಷ್ಟಪಟ್ಟಂಥ ಡಿಸೈನ್ಗಳನ್ನು ಹೂಗಳನ್ನು ಬೆಳೆಸ್ಕೊಂಡು ರೆಡಿ ಮಾಡ್ಕೋಬೋದು ಹಾಗೆ ಇವೆಲ್ಲ ಕಲೆಗಳನ್ನು ನೀವು ಮಾಡ್ತಾ ಇರ್ತೀರಾ ನಿಮ್ಮ ಮಕ್ಕಳು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇದೆಲ್ಲ ನೆನಪುಗಳು ಅವರಿಗೆ ಯಾವ ರೀತಿ ಉಳಿಯುತ್ತೆ ಅಂತಂದರೆ ನನಗೂ ಕೂಡ ಈ ಪೇಂಟಿಂಗ್ ಸ್ಮೆಲ್ಲು ಫಸ್ಟ್ ಟೈಮ್ ನೋಡಿದಾಗ ಇನ್ನೂ ಕೂಡ ನೆನಪಿದೆ ಫಸ್ಟ್ ಟೈಮ್ ನನಗೆ ಯಾವಾಗ ಈ ಪೇಂಟ್ ಸ್ಮೆಲ್ ಬಂತು ಆವಾಗಲೇ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತು ಅಂದರೆ ಈಗಲೂ ಕೂಡ ಆ ದಿನಗಳಿಗೆ ನಾನು ಈ ಸ್ಮೆಲ್ ಬಂತು ಅಂತಂದರೆ ಆ ದಿನಗಳಿಗೆ ನಾನು ಹೋಗ್ಬಿಡ್ತೀನಿ ಅಂದರೆ ಫಸ್ಟ್ ಟೈಮ್ ಆ ಸಂದರ್ಭ ಆ ವಾತಾವರಣ ಆ ಕ್ರಿಯೇಟಿವ್ನೆಸ್ ಹೆಂಗಿತ್ತು ಆವತ್ತಿನ ದಿನಗಳಿಗೆ ನಾನು ಹೋಗ್ಬಿಡ್ತೀನಿ ಇಂಥ ಒಂದು ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಕಾಯಕನ ನಾವು ನಮ್ಮ ಮಕ್ಕಳಿಗೆ ಮಾಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ನೆನಪುಗಳು ಅವ್ರ ಮನದಾಳದಲ್ಲಿ ಹಾಗೆ ಅಚ್ಚಳಿದೆ ಉಳಿತವೆ ಇದೇ ಎಕ್ಸ್ಪ್ಲೆನೇಷನ್ನ ಅವರು ತಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ನಲ್ಲಿ ಕೊಡ್ತಾರೆ ಇದಕ್ಕೆಲ್ಲ ನಾವು ಅವ್ರಿಗೆ ಟೈಮ್ ಕೊಡಬೇಕು ಸ್ಪೆಂಡ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಬರೀ ಕೇವಲ ಯಾಂತ್ರಿಕ ಜೀವನ ಮಾಡ್ಕೊಂಬಿಟ್ಟು ನಾವು ಜೀವನನ ಸಾಗಿಸಿದ್ರೆ ಆ ಜೀವನಕ್ಕೆ ಒಂದು ಅರ್ಥ ಅನ್ನೋದಿರಲ್ಲ ಆ ಜೀವನದಲ್ಲಿ ಸತ್ವ ಇರೋಲ್ಲ ಮತ್ತು ನಮ್ಮ ಮಕ್ಕಳಲ್ಲಿ ಆ ಜೀವನದ ಮೌಲ್ಯ ಸತ್ವಗಳು ಅಡ್ಕ ಆಗೋಲ್ಲ ಜೀವನ ಮೌಲ್ಯ ಉಳಿಸ್ಬೇಕು ಅಂತಂದರೆ ನಾವು ಈ ರೀತಿ ಕ್ರಿಯೇಟಿವ್ ಮಾಡೋದು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದನ್ನು ಜೀವನದಲ್ಲಿ ಯಾವತ್ತೂ ಕೂಡ ಕಲಿಬೇಕಾಗುತ್ತೆ ಏಕೆಂದರೆ ನಮಗೆ ಇವತ್ತು ನಾವು ದುಡಿಮೆ ಮಾಡ್ತಾಯಿದ್ದೀವಿ ನೆಮ್ಮದಿಯಿಂದ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಆದರೆ ನಿಜವಾಗ್ಲೂ ಕೂಡ ಆ ನೆಮ್ಮದಿ ಇಲ್ಲ ಯೋಚನೆ ಮಾಡಿ ನೋಡಿ ನೀವೇ ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಅಜ್ಜ ಅಜ್ಜಿ ಜೊತೆ ಕಳೆದಂಥ ಅಷ್ಟು ನೆಮ್ಮದಿ ನಿಮಗೆ ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳು ಆ ನೆಮ್ಮದಿ ಪಡೆದಿದ್ದಾರಾ ನಿಮ್ಮ ಮಕ್ಕಳಿಗೆ ಆ ನೆಮ್ಮದಿ ಸಿಗ್ತಾ ಇದೆಯಾ ಅಂತೇಳಿ ಯೋಚನೆ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಈ ರೀತಿ ಅನೇಕ ಕ್ರಿಯೇಟಿವ್ ವರ್ಕ್ಗಳನ್ನು ಮಾಡಿ ಅವ್ರಿಗೂ ಕೂಡ ಜೀವನದಲ್ಲಿ ಬದುಕೋದಕ್ಕೆ ದಾರಿಗಳನ್ನು ತೋರಿಸಿ ಕ್ರಿಯೇಟಿವ್ ಅವರಲ್ಲಿರುವಂಥ ಕ್ರಿಯೇಟಿವ್ನೆಸ್ಸನ್ನು ನೀವು ಹೊರತಗಿಬೇಕಾಗತ್ತೆ ನೋಡಿ ಈ ರೀತಿ ಡಿಸೈನ್ಗಳನ್ನು ನಾವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಈ ಕ್ಯಾನ್ಗೆ ನಾನು ಪೇಂಟ್ ಮಾಡದೆ ಬಿಟ್ಟಿರೋ ಭಾಗನ ನಾವು ಮುಂದಿನ ದಿನಗಳಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅಂದರೆ ಪೇಂಟ್ ಡ್ರೈ ಆದಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗೆ ನಾವು ಮಣ್ಣು ತುಂಬ್ತೀವಿ ಈ ರೀತಿ ಮಣ್ಣನ್ನು ತುಂಬಿಟ್ಟು ನಾವು ಇದನ್ನು ಪಾಟ್ ರೀತಿ ಬಳಸ್ಕೊಂಡು ಇದರಲ್ಲಿ ತರಾವರಿ ಹೂವಿನ ಗಿಡಗಳನ್ನು ಸಸಿಗಳನ್ನು ಹಾಕ್ಕೊಂಡು ಎಲ್ಲಿ ಬೇಕಾದರೂ ನಾವು ಶೃಂಗಾರ ಮಾಡ್ಕೋಬೋದು ನೋಡೋದಕ್ಕೆ ತುಂಬಾ ಅಂದವಾಗಿ ಚಂದವಾಗಿ ಕಾಣಿಸುತ್ತೆ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಈ ರೀತಿ ಕ್ರಿಯೇಟಿವ್ನ ನಾವು ನಮ್ಮ ಮನೆಯಲ್ಲೇ ಕ್ರಿಯೇಟ್ ಮಾಡಿ ಹೊರ ಜಗತ್ತಿಗೆ ತೋರಿಸೋದಕ್ಕೆ ಇಷ್ಟಪಡಲ್ಲ ನಾವು ಏರೋಬಿಕ್ಸಿಗೆ ಯೋಗ ಕಲಿಯೋದಕ್ಕೆ ಎಲ್ಲ ಹೊರಗಡೆ ಟೈಮ್ ಪಾಸಿಗೆ ಹೋಗ್ತೀವಿ ಬಟ್ ಇದೇ ಕೆಲಸಗಳನ್ನು ಮಾಡಿದ್ರೆ ಅದೇ ಎಕ್ಸಸೈಸು ಅದೇ ಏರೋಬಿಕ್ಸು ಅದೇ ಯೋಗ ಇಲ್ಲೇ ಈಸಿಯಾಗಿ ಸಿಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಲ್ಲ ತಿಳ್ಕೊಳ್ಳೋದು ಇಲ್ಲ ಮನುಷ್ಯ ಎದ್ದು ಕೂತು ಕೆಲಸ ಮಾಡ್ತಾಯಿದ್ರೆ ಆಟೋಮೆಟಿಕ್ ಫ್ಯಾಟು ಬೊಜ್ಜು ಎಲ್ಲ ಕರ್ಗೋಗುತ್ತೆ ನಾವು ನೀವು ಕಂಡಂತೆ ನಮ್ಮ ಅಜ್ಜ ಅಜ್ಜಿಯವರು ಹಿಂದಿನ ಕಾಲದಲ್ಲಿ ಯಾವ ಏರೋ ಹೋಗ್ತಾ ಇದ್ದಿಲ್ಲ ಯಾವ ಯೋಗ ಹೋಗ್ತಾ ಇದ್ದಿಲ್ಲ ಆದರೂ ಕೂಡ ಆರೋಗ್ಯವಂತರಾಗಿರ್ತಾಯಿದ್ರು ತುಂಬ ಹೆಚ್ಚು ಕಾಲ ಹೆಚ್ಚು ವಯಸ್ಸು ನಮ್ಗಿಂತ ಅವ್ರು ಬದುಕ್ತಾಯಿದ್ರು ಅಲ್ವಾ ಇದನ್ನೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಟೇಪನ್ನು ಡ್ರೈ ಆಗಿರೋ ಪೇಂಟ್ನಿಂದ ಕಿತ್ತು ಹೊರಗೆ ತೆಗಿಬೇಕಾಗುತ್ತೆ ಮತ್ತು ಇದು ಸ್ವಲ್ಪ ಸೈಡ್ ಸೈಡಿಗೆ ಪೇಂಟ್ ಲೀಕ್ ಆಗಿರುತ್ತೆ ಅಂಥ ಪೇಂಟನ್ನು ನೀವು ತಕ್ಷಣವೇ ಟೇಪ್ ತೆಗೆದ ತಕ್ಷಣವೇ ಕೆರೋಸಿನ್ ಅಥವಾ ಪೆಟ್ರೋಲ್ ಅಥವಾ ಟರ್ಪೈಟ್ ಆಯಿಲ್ ಈ ರೀತಿ ಯಾವ ವಸ್ತುಗಳಿರುತ್ತೆ ನಿಮ್ಮಲ್ಲಿ ಅದನ್ನು ಬಳಸ್ಕೊಂಬಿಟ್ಟು ಈಸಿಯಿಂದ ಅದನ್ನು ಕ್ಲೀನ್ ಮಾಡ್ಕೋಬೋದು ಅಂದರೆ ಬೇಡದೇರೋಂಥ ಎಕ್ಸ್ಟ್ರಾ ಬಂದಿರೋ ಪೇಂಟನ್ನು ನಾವು ಒಂದು ಸಣ್ಣ ಬತ್ತೆಯಿಂದ ತಗೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಎಲ್ಲ ಡಿಸೈನನ್ನು ನಾವು ವೆರೈಟಿ ವೆರೈಟಿ ಡಿಸೈನ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಡಿಸೈನ್ಗಳನ್ನು ಮಾಡಿ ತೋರ್ಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಸಹಕಾರ ಬೇಕು ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ ನಿಮಗೆ ತಿಳಿಸಿದ್ರೆ ನಾವು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ತಮಗೋಸ್ಕರ ನೀಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ ಕ್ರಿಯೇಟಿವ್ನೆಸ್ ಎಲ್ಲ ನಮ್ಮೊಳಗೆ ಇರುತ್ತೆ ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾದ್ರೂ ಹೊರಗಡೆ ತೆಗೀಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ನೀವು ಇದನ್ನು ಟೆರೆಸ್ಗಳ ಮೇಲೆ ನೋಡಿ ಈ ರೀತಿ ನಾನು ಇದಕ್ಕೆ ಬೈಂಡಿಂಗ್ ವೈರನ್ನು ಕಟ್ಟಿಬಿಟ್ಟು ಈ ರೀತಿ ಇದನ್ನು ಹ್ಯಾಂಗ್ ಮಾಡಿದ್ದೀನಿ ಇದರಲ್ಲಿ ನಾನೀಗ ಮೂಲಂಗಿ ಸಸಿಯನ್ನು ಹಾಕಿದ್ದೀನಿ ಎರಡು ಮೂಲಂಗಿ ಸಸಿ ಹಾಕಿದ್ದೀನಿ ಎರಡು ಮೂಲಂಗಿ ಆರಾಮಾಗಿ ಬರುತ್ತೆ ಒಂದೊಂದರಲ್ಲಿ ಎರಡೆರಡು ಮೂಲಂಗಿ ಅಂತಂದರೆ ನಾಲ್ಕು ಮೂಲಂಗಿ ಆಯಿತು ಇದೇ ರೀತಿ ಒಂದು ನಾಲ್ಕಾರು ಕ್ಯಾನ್ಗಳಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾಗುವಷ್ಟು ತರಕಾರಿ ಇಲ್ಲೇ ಸಿಕ್ಬಿಡುತ್ತೆ ಇಲ್ಲಿ ಮೂಲಂಗಿ ಹಾಕಿದ್ದೀನಿ ಅಂತಂದರೆ ಮೂಲಂಗಿ ತುಂಬ ಉದ್ದ ಹೋಗುತ್ತೆ ಹಾಗಾಗಿ ಈ ಅಷ್ಟು ಅಷ್ಟುದ್ದ ಮೂಲಂಗಿ ನಮಗೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಮಣ್ಣಿನ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋವಂಥ ವೀಡಿಯೋಗಳು ನಾವು ಬಿಟ್ಟಿರೋಂಥ ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡ್ಬೋದು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅಂತೇಳಿ ಇವತ್ತು ನೋಡಿದ್ರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ಅದರಲ್ಲಿ ಬರುತ್ತೆ ಅದರಲ್ಲಿ ಮಣ್ಣಿನ ಕಾಂಪೋಸಿಷನ್ನು ಯಾವ ರೀತಿ ಇರಬೇಕು ಅಂಥೇಳಿ ನಾವು ಹಲವು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀವಿ ಇನ್ನು ಬೇಕು ಅಂದರೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಕಾಂಪೋಸ್ಟು ಈ ರೀತಿ ಬೇರೆ ಬೇರೆ ವೀಡಿಯೋಗಳನ್ನು ನಾವು ರೆಡಿ ಮಾಡಿ ಕೊಡ್ತೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸರ್ವೇ ಜನ ಸುಖಿನೊಬ್ಬವಂತೂ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗುತ್ತೆ ಧನ್ಯವಾದಗಳು